ನಾನು ಏಳು ಅಥವಾ ಎಂಟನೇ ತರಗತಿಯಲ್ಲಿ ಇದ್ದಾಗ ನನಗೆ ಎರಡು ಸಂಖ್ಯೆಗಳನ್ನು ನೀಡಿ ಎಚ್ ಸಿ ಅನ್ನು ಕಂಡುಹಿಡಿ ಅಂತ ಹೇಳಿದ್ರೆ ಎಚ್ ಸಿ ಎಫ್ ಅಂದರೆ ನಮಗೆ ಗೊತ್ತಿದೆ ಮಹತ್ತಮ ಸಾಮಾನ್ಯ ಅಪವರ್ತನ ನಾನು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥೆಡ್ ಅವಿಭಾಜ್ಯ ಅಪವರ್ತನ ವಿಧಾನವನ್ನು ಉಪಯೋಗಿಸಿ ಆ ಎರಡು ಸಂಖ್ಯೆಗಳ ಎಚ್ ಸಿ ಎಫನ್ನು ಇದ್ದೆ ಆದರೆ ಈ ಅವಿಭಾಜ್ಯ ಅಪವರ್ತನ ವಿಧಾನವನ್ನೇ ನಾನು ಯಾಕೆ ಅನುಸರಿಸಬೇಕು ಮತ್ತು ಈ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ದೊರೆಯುವಂತಹ ಎಚ್ ಸಿ ಎಫ್ ನಿಜವಾಗಿಯೂ ಏನನ್ನು ಸೂಚಿಸುತ್ತೆ ಈ ಎರಡು ಸಂಖ್ಯೆಗಳ ಎಚ್ ಸಿ ಎಫ್ ಅಂದರೆ ಏನು ಹೇಳಿ ಸ್ವಲ್ಪ ವಿಜುವಲೈಸ್ ಮಾಡೋಕ್ಕೆ ಆಗ ತಿಳಿತಾ ಇರಲಿಲ್ಲ ಅದರ ಲೆಕ್ಕಗಳನ್ನು ಮಾಡ್ತಾ ಇದ್ದೆ ನಾವೀಗ ಈ ಒಂದು ವಿಡಿಯೋದಲ್ಲಿ ನಿಜವಾಗಿಯೂ ಎರಡು ಸಂಖ್ಯೆಗಳ ಎಚ್ ಸಿ ಎಫ್ ಅಥವಾ ಮಹತ್ತಮ ಸಾಮಾನ್ಯ ಅಪವರ್ತನ ಅಂದ್ರೇನು ಅಂತ ವಿಜುವಲೈಸ್ ಮಾಡೋಣ ನಾವು ಯಾವುದೇ ಒಂದು ವಿಷಯವನ್ನು ಕಲಿತಾ ಇದ್ದೀವಿ ಹೇಳಿದ್ರೆ ತುಂಬ ಸರಳ ಸಮಸ್ಯೆಯಿಂದ ಪ್ರಾರಂಭ ಮಾಡಿದ್ವಿ ಅಂತ ಹೇಳಿದ್ರೆ ಸುಲಭ ಆಗ ಅದಕ್ಕಾಗಿ ನಾನು ಎರಡು ಸಂಖ್ಯೆಗಳನ್ನು ಸುಲಭವಾದಂತಹ ಸರಳವಾದ ಎರಡು ಸಂಖ್ಯೆಗಳನ್ನು ತೆಗೆದುಕೊಳ್ತಾ ಇದ್ದೀನಿ ಅದು ಹನ್ನೆರಡು ಮತ್ತು ಹದಿನೆಂಟು ನನಗೆ ಈ ಹನ್ನೆರಡು ಮತ್ತು ಹದಿನೆಂಟರ ಮಾಸಾಹವನ್ನು ಕಂಡುಹಿಡಿ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಅಂತ ಹೇಳಿದ್ರೆ ಈ ಅವಿಭಾಜ್ಯ ಅಪವರ್ತನದ ಒಂದು ಟ್ರೀ ಆಫ್ ಫ್ಯಾಕ್ಟರನ್ನು ಬರೆದುಕೊಂಡು ಕಂಡುಹಿಡಿತಾ ಇದ್ದೆ ಅದು ನಮ್ಗೆ ಈಗಾಗಲೇ ತಿಳ್ತಿದೆ ಈಗ ಈ ಹನ್ನೆರಡನ್ನು ಅವಿಭಾಜ್ಯ ಅಪವರ್ತನ ಎರಡು ಆರಲಿ ಹನ್ನೆರಡು ಆರು ಅವಿಭಾಜ್ಯ ಸಂಖ್ಯೆ ಅಲ್ಲ ಹಾಗಾಗಿ ಎರಡು ಮೂರಲಿ ಆರು ಇದು ಹನ್ನೆರಡರ ಅವಿಭಾಜ್ಯ ಅಪವರ್ತನಗಳು ಹನ್ನೆರಡರ ಅವಿಭಾಜ್ಯ ಅಪವರ್ತನಗಳು ಯಾವ್ದ್ಯಾವುದು ಅಂತ ಹೇಳಿದ್ರೆ ಎರಡು ಎರಡು ಬಾರಿ ಎರಡು ಎಂಟು ಎರಡು ಎಂಟು ಮೂರು ಇವು ಹನ್ನೆರಡರ ಅವಿಭಾಜ್ಯ ಅಪವರ್ತನಗಳು ಆಗಿವೆ ಮೂರನ್ನು ಸರಿಯಾಗಿ ಬರೆಯೋಣ ಮೂರು ಇನ್ನು ಹದಿನೆಂಟರ ಅವಿಭಾಜ್ಯ ಅಪವರ್ತನೆಗಳನ್ನು ಗಮನಿಸಿದ್ರೆ ಎರಡು ಒಂಬತ್ತಲಿ ಹದಿನೆಂಟು ಒಂಬತ್ತು ಅವಿಭಾಜ್ಯ ಸಂಖ್ಯೆ ಅಲ್ಲ ಮೂರು ಮೂರಲಿ ಒಂಬತ್ತು ಹಾಗಾಗಿ ಹದಿನೆಂಟರ ಅವಿಭಾಜ್ಯ ಸಂಖ್ಯೆ ಅಂದರೆ ಎರಡು ಒಂದು ಬಾರಿ ಮೂರು ಎರಡು ಬಾರಿ ಇದೆ ಈಗ ನಾನು ಈ ಹನ್ನೆರಡನ್ನು ಬಿಲ್ಡ್ ಮಾಡುವಂತಹ ಬಿಲ್ಡಿಂಗ್ ಬ್ಲಾಕ್ಸ್ಗಳು ಯಾವ್ಯಾವು ಈ ಹನ್ನೆರಡನ್ನು ಈ ರೀತಿಯಾಗಿಯೂ ಸಹ ನಾನು ಬರಿಬಹುದೇ ಅಂತ ನೋಡಿದ್ರೆ ಹಾಂ ಈ ಒಂದು ವೃತ್ತದೊಳಗೆ ಈ ಹನ್ನೆರಡನ್ನು ಬಿಲ್ಡ್ ಮಾಡುವಂತಹ ಸಂಖ್ಯೆಗಳನ್ನು ನಾನು ಬ್ಲಾಕ್ಸ್ಗಳನ್ನು ಈ ರೀತಿಯಾಗಿ ಬರೆದಿದ್ದೇನೆ ಎರಡು ಎರಡು ಒಂದು ಮೂರು ಎರಡರ ಸೈಜ್ ಇರುವಂತಹ ಬ್ಲಾಕ್ಸ್ಗಳನ್ನು ತೆಗೆದುಕೊಂಡ್ರೆ ಆಗ ನಾನು ಆರು ಬ್ಲಾಕ್ಗಳಿಂದ ಹನ್ನೆರಡನ್ನು ಬಿಲ್ಡ್ ಮಾಡ್ಬೋದು ಅದೇ ಮೂರು ಸೈಜ್ ಇರುವಂತಹ ಮೂರು ಯೂನಿಟ್ಗಳ ಸೈಜ್ ಇರುವಂತಹ ಬ್ಲಾಕ್ಗಳನ್ನು ತೆಗೆದುಕೊಂಡ್ರೆ ನಾಲ್ಕು ಬ್ಲಾಕ್ಗಳನ್ನು ಉಪಯೋಗಿಸಿ ಹನ್ನೆರಡನ್ನು ಬಿಲ್ಡ್ ಮಾಡಬಹುದಾಗಿರುತ್ತೆ ಇದು ಹನ್ನೆರಡನ್ನು ನಾವು ವಿಜುವಲೈಸ್ ಮಾಡುವ ರೀತಿಯಾಗಿದೆ ಹಾಗೆ ನಾನು ಹದಿನೆಂಟನ್ನು ವಿಜುವಲೈಸ್ ಮಾಡೋದು ಇದೇ ರೀತಿಯಲ್ಲಿ ಅಂದರೆ ಈ ರೀತಿ ಆಗುತ್ತೆ ಈಗ ನಮಗೆ ಹನ್ನೆರಡರಲ್ಲಿ ಎರಡು ಎರಡುಗಳು ಒಂದು ಮೂರಿವೆ ಆದರೆ ಹದಿನೆಂಟರಲ್ಲಿ ಒಂದು ಎರಡು ಮೂರು ಮೂರುಗಳಿವೆ ಈ ಹನ್ನೆರಡು ಮತ್ತು ಹದಿನೆಂಟು ಈ ಎರಡನ್ನು ಬಿಲ್ಡ್ ಮಾಡುವಂತಹ ಬಿಲ್ಡಿಂಗ್ ಬ್ಲಾಕ್ಗಳು ಯಾವುವು ಅಂತ ನೋಡಿದಾಗ ಸ್ವಲ್ಪ ನೀವಿಲ್ಲಿ ಗಮನಿಸಿ ನಾನು ಹನ್ನೆರಡರ ಅಪವರ್ತನಗಳನ್ನು ಮತ್ತು ಹದಿನೆಂಟರ ಅಪವರ್ತನಗಳನ್ನು ಗಮನಿಸಿದ್ರೆ ಇಲ್ಲಿ ಈ ಎರಡು ಮತ್ತು ಮೂರು ಈ ಎರಡು ಅಪವರ್ತನಗಳು ಹನ್ನೆರಡು ಮತ್ತು ಹದಿನೆಂಟು ಈ ಎರಡರ ಒಂದು ಸಾಮಾನ್ಯ ಜಾಗದಲ್ಲಿ ಬರ್ತಾ ಇದೆ ಹಾಗಾದರೆ ನಾನು ಈ ಎರಡು ಮತ್ತು ಮೂರು ಈ ಹನ್ನೆರಡು ಮತ್ತು ಹದಿನೆಂಟರ ಸಾಮಾನ್ಯ ಅಪವರ್ತನ ಈ ಸಾಮಾನ್ಯ ಅಪವರ್ತನದಲ್ಲಿ ಎಚ್ ಸಿ ಎಫ್ ಎಷ್ಟು ಅಂತ ಹೇಳಿದ್ರೆ ಈ ಎರಡರ ಒಂದು ಜಾಗದಲ್ಲಿ ಬರ್ತಾ ಇರುವಂತಹ ಸಂಖ್ಯೆಯ ಗುಣಲಬ್ಧ ಎಚ್ ಸಿ ಎಫ್ ಆಗಿದೆ ಹನ್ನೆರಡು ಮತ್ತು ಹದಿನೆಂಟರ ಎಚ್ ಸಿ ಎಫ್ ಮಹತ್ತರ ಸಾಮಾನ್ಯ ಅಪವರ್ತ್ಯ ಎರಡು ಮೂರ್ಲಿ ಆರು ಆಗಿದೆ ಅಂತ ಹೇಳ್ಬೋದು ಈ ಎರಡು ಮತ್ತು ಮೂರು ಈ ಎರಡರ ಸಾಮಾನ್ಯ ಅಪವರ್ತನ ಆಯ್ತು ಆದರೆ ಆರು ಹೇಗೆ ಎಚ್ ಸಿ ಎಫ್ ಆಯ್ತು ಅಂತ ಹೇಳಿ ನಿಮಗೆ ಪ್ರಶ್ನೆ ಬಂತು ಅಂತ ಹೇಳಿದ್ರೆ ಒಮ್ಮೆ ಯೋಚನೆ ಮಾಡಿ ಎರಡು ಸಂಖ್ಯೆಗಳ ಎಚ್ ಸಿ ಎಫ್ ಆಗಬೇಕು ಅಂತಂದರೆ ಮೊದಲಿಗೆ ಅದು ಏನಾಗಿರಬೇಕು ವಿಡಿಯೋನ ಪಾಸ್ ಮಾಡಿ ಯೋಚನೆ ಮಾಡಿ ಹಾಂ ಮೊದಲಿಗೆ ಅದು ಸಿ ಎಫ್ ಕಾಮನ್ ಫ್ಯಾಕ್ಟರ್ ಆಗಿರಬೇಕು ಸಾಮಾನ್ಯ ಅಪವರ್ತನ ಆಗಿರಬೇಕು ಅಂದರೆ ಇಲ್ಲಿ ಎರಡು ಮತ್ತು ಮೂರು ಹನ್ನೆರಡು ಮತ್ತು ಹದಿನೆಂಟರ ಸಾಮಾನ್ಯ ಅಪವರ್ತನ ಆಗಿದೆ ನಂತರ ಅದು ಎಚ್ ಪಾರ್ಟ್ ಆಫ್ ಎಚ್ ಸಿ ಎಫ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಈ ಎಚ್ ಪಾರ್ಟ್ ಆಗಬೇಕು ಅಂತ ಹೇಳಿದ್ರೆ ಈ ಸಾಮಾನ್ಯ ಅಪವರ್ತನಗಳಲ್ಲಿ ಅತ್ಯಂತ ದೊಡ್ಡ ಅಪವರ್ತನ ಆಗಬೇಕು ಈಗ ಎರಡು ಮೂರ್ಲಿ ಆರು ಅಂತ ಹೇಳಿದ್ರೆ ಎರಡರಿಂದ ಒಂದು ಸಂಖ್ಯೆ ಭಾಗ ಆಗ್ತಾ ಇದೆ ಮತ್ತು ಮೂರರಿಂದ ಸಹ ಆ ಸಂಖ್ಯೆ ಭಾಗ ಆಗ್ತಾ ಇದೆ ಅಂತ ಹೇಳಿದ್ರೆ ಎರಡು ಮತ್ತು ಮೂರರ ಗುಣಲಬ್ಧ ಎರಡು ಮೂರ್ಲಿ ಆರರಿಂದಲೂ ಸಹ ಆ ಸಂಖ್ಯೆ ಭಾಗವಾಗ್ತಾ ಇದೆ ಹಾಗಾದ್ರೆ ಎರಡು ಮೂರ್ಲಿ ಆರು ಅನ್ ಅನ್ನುವಂಥದ್ದು ಈ ಎರಡು ಸಂಖ್ಯೆಗಳ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಎಚ್ ಸಿ ಎಫ್ ಆಗತ್ತೆ ಇನ್ನು ಈ ಒಂದು ವಿಚಾರವನ್ನು ಮತ್ತಷ್ಟು ವಿವರವಾಗಿ ತಿಳಿದುಕೊಳ್ಳೋದಿಕ್ಕೆ ಮತ್ತೊಂದು ಉದಾಹರಣೆಯನ್ನು ನಾವೀಗ ನೋಡೋಣ ಈಗ ನಾವು ತೆಗೆದುಕೊಳ್ತಾ ಇರುವಂತಹ ಉದಾಹರಣೆ ನೂರ ಇಪ್ಪತ್ತು ಎಂಬತ್ನಾಲ್ಕು ಸ್ವಲ್ಪ ದೊಡ್ಡ ಸಂಖ್ಯೆಗಳನ್ನು ನಾವೀಗ ತೆಗೆದುಕೊಂಡಿದ್ದೇವೆ ನಾವು ಈ ಹಿಂದೆ ನೋಡಿದ ರೀತಿಯಲ್ಲಿಯೇ ನೂರ ಇಪ್ಪತ್ತು ಮತ್ತು ಎಂಬತ್ನಾಲ್ಕರ ಅವಿಭಾಜ್ಯ ಅಪವರ್ತನಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿದ್ರೆ ಅವಿಭಾಜ್ಯ ಅಪವರ್ತನಗಳನ್ನು ಆಫ್ ಫ್ಯಾಕ್ಟರ್ ವಿಧಾನದಿಂದ ಪಟ್ಟಿ ಮಾಡಿದ್ವಿ ಅಂತ ಹೇಳಿದ್ರೆ ನಮಗೆ ಈ ರೀತಿಯಾಗಿ ದೊರಕುತ್ತೆ ನೂರ ಇಪ್ಪತ್ತರ ಅವಿಭಾಜ್ಯ ಅಪವರ್ತನಗಳು ಮೂರು ಬಾರಿ ಎರಡು ಅಂದರೆ ಎರಡರ ಗಾತ್ರ ಮೂರು ಎಂಟು ಒಂದು ಬಾರಿ ಮೂರು ಮತ್ತೊಂದು ಬಾರಿ ಐದು ಇನ್ನು ಎಂಬತ್ನಾಲ್ಕರ ಅಪವರ್ತನವನ್ನು ಅವಿಭಾಜ್ಯ ಅಪವರ್ತನವನ್ನು ಗಮನಿಸಿದ್ರೆ ಎರಡು ಬಾರಿ ಎರಡಿದೆ ಹಾಗೆ ಒಂದು ಬಾರಿ ಮೂರಿದೆ ಹಾಗೂ ಒಂದು ಬಾರಿ ಏಳಿದೆ ಈಗ ನಾವು ಈ ನೂರಿಪ್ಪತ್ತನ್ನು ಬಿಲ್ಡ್ ಮಾಡುವಂತಹ ಬಿಲ್ಡಿಂಗ್ ಬ್ಲಾಕ್ಸ್ಗಳನ್ನು ನಾವು ಈ ಒಂದು ವೃತ್ತದಲ್ಲಿ ನೋಡಿದ್ರೆ ಈ ವೃತ್ತದೊಳಗೆ ನೂರ ಇಪ್ಪತ್ತರ ಎಲ್ಲ ಅಪವರ್ತನಗಳು ಪಟ್ಟಿಯಾಗಿದೆ ಏನಿದು ಅವಿಭಾಜ್ಯ ಅಪವರ್ತನವನ್ನು ಪಟ್ಟಿ ಮಾಡೋದರಿಂದ ಎಲ್ಲ ಅಪವರ್ತನಗಳನ್ನು ಪಟ್ಟಿ ಮಾಡ್ಬೋದೇ ನೀವು ಇಲ್ಲಿ ಗಮನಿಸಿ ನೂರ ಇಪ್ಪತ್ತು ನಾಲ್ಕರಿಂದ ಭಾಗ ಆಗುತ್ತೆ ನಮಗೆ ಗೊತ್ತು ಇಲ್ಲಿ ನಾಲ್ಕು ಇದೆಯೇ ಖಂಡಿತವಾಗಿಯೂ ಎರಡೆರಡ್ಲಿ ನಾಲ್ಕು ನೂರ ಇಪ್ಪತ್ತು ಆರರಿಂದ ಭಾಗ ಆಗತ್ತೆ ಎರಡು ಮೂರಲಿ ಆರು ನೂರ ಇಪ್ಪತ್ತು ಎಂಟರಿಂದ ಭಾಗ ಆಗತ್ತೆ ಎಂಟು ನೂರ ಇಪ್ಪತ್ತರ ಅಪವರ್ತನ ಎರಡೆರಡುಲಿ ನಾಲ್ಕು ನಾಲ್ಕೆರಡು ಎಂಟು ಇಪ್ಪತ್ತು ನೂರ ಇಪ್ಪತ್ತರ ಅಪವರ್ತನ ಅದು ಸಹ ಇಲ್ಲಿದೆ ಐದರಲ್ಲಿ ಹತ್ತು ಹತ್ತರಳ್ಳಿ ಇಪ್ಪತ್ತು ಈ ರೀತಿಯಾಗಿ ಎಲ್ಲಾ ಅಪವರ್ತನಗಳು ಅವಿಭಾಜ್ಯ ಅಪವರ್ತನಗಳನ್ನು ಪಟ್ಟಿ ಮಾಡೋದ್ರಿಂದಾನೇ ದೊರಕಬಿಡುತ್ತೆ ಹಾಗೆ ಇನ್ನು ಎಂಬತ್ನಾಲ್ಕರ ಅಪವರ್ತನಗಳು ಯಾವ್ಯಾವು ಅಂತ ನೋಡಿದ್ರೆ ಇಲ್ಲಿ ನೀವು ಗಮನಿಸಬಹುದು ಇದು ಎಂಬತ್ನಾಲ್ಕರ ಅಪವರ್ತನಗಳು ಆಗಿದೆ ಈಗ ನಮಗೆ ನೂರ ಇಪ್ಪತ್ತನ್ನು ಯಾವ ಬಿಲ್ಡಿಂಗ್ ಬ್ಲಾಕ್ಸ್ ಗಳು ಬಿಲ್ಡ್ ಮಾಡ್ತವೆ ಅಂತ ಗೊತ್ತಾಗಿದೆ ಎಂಬತ್ನಾಲ್ಕನ್ನು ಯಾವ್ಯಾವ ಬಿಲ್ಡಿಂಗ್ ಬ್ಲಾಕ್ಸ್ ಗಳು ಬಿಲ್ಡ್ ಮಾಡುತ್ತೆ ಅಂತ ಗೊತ್ತಾಗುತ್ತೆ ಎರಡು ಎರಡು ಮೂರು ಏಳು ಅಥವಾ ನಾಲ್ಕು ಸಹ ಬಿಲ್ಡ್ ಮಾಡುತ್ತೆ ಎರಡು ಮೂರಲ್ಲಿ ಆರು ಸಹ ಬಿಲ್ಡ್ ಮಾಡುತ್ತೆ ಇನ್ನು ನಾವು ಎಚ್ ಸಿ ಎಫನ್ನು ಕಂಡುಹಿಡಿಯಬೇಕು ಅಂತ ಹೇಳಿದ್ರೆ ನೂರ ಇಪ್ಪತ್ತು ಮತ್ತು ಎಂಬತ್ನಾಲ್ಕರ ಸಾಮಾನ್ಯ ಅಪವರ್ತನಗಳು ಮೊದಲು ನಮಗೆ ಗೊತ್ತಾಗಬೇಕು ಹಾಗಾದರೆ ಎರಡರಲ್ಲೂ ಇರುವಂತಹ ಸಾಮಾನ್ಯ ಅಪವರ್ತನಗಳು ಯಾವುವು ಅಂತ ಹೇಳಿದ್ರೆ ಈ ಎರಡೂ ವೃತ್ತಗಳನ್ನು ನಾವು ಛೇದಿಸುವಂತೆ ಮಾಡಿದಾಗ ಆ ಛೇದಿಸುವ ಭಾಗದಲ್ಲಿ ಬರುವಂತಹ ಸಂಖ್ಯೆಗಳು ಆಗ್ತವೆ ನಾವಿಲ್ಲಿ ಗಮನಿಸೋಣ ನಾವಿಲ್ಲಿ ಗಮನಿಸಿದ್ರೆ ಈ ಎರಡೂ ವೃತ್ತಗಳನ್ನು ಛೇದಿಸುವಂತೆ ಮಾಡಿದ್ರೆ ನೀವು ಗಮನಿಸಬಹುದು ಎರಡು ಎರಡುಗಳು ಮತ್ತು ಒಂದು ಮೂರು ಈ ಎರಡು ಸಂಖ್ಯೆಗಳ ಸಾಮಾನ್ಯ ಅಪವರ್ತನಗಳು ಆಗಿವೆ ಎರಡು ಮತ್ತು ಐದು ನೂರಿಪ್ಪತ್ತರ ಮಾತ್ರ ಅಪವರ್ತನ ಆಗಿದೆ ಏಕೆಂದರೆ ಮೂರು ಬಾರಿ ಎರಡು ಎಂಬತ್ನಾಲ್ಕರಲ್ಲಿಲ್ಲ ಎರಡು ಬಾರಿ ಮಾತ್ರ ಇದೆ ಇನ್ನು ಮೂರು ನೂರಿಪ್ಪತ್ತರ ಅಪವರ್ತನವೂ ಹೌದು ಎಂಬತ್ನಾಲ್ಕರ ಅಪವರ್ತನವೂ ಹೌದು ಆದರೆ ಏಳು ಈ ಛೇದಿಸುವಂತಹ ಭಾಗದಲ್ಲಿಲ್ಲ ಕಾರಣ ಏಳು ಎಂಬತ್ನಾಲ್ಕರ ಅಪವರ್ತನ ಮಾತ್ರ ಆಗಿದೆ ನೂರ ಇಪ್ಪತ್ತರ ಅಪವರ್ತನ ಅಲ್ಲ ಹಾಗಾದ್ರೆ ಈ ಛೇದಿಸುವ ಭಾಗದಲ್ಲಿರುವಂತಹ ಸಂಖ್ಯೆಗಳು ನೂರ ಇಪ್ಪತ್ತು ಮತ್ತು ಎಂಬತ್ನಾಲ್ಕರ ಸಾಮಾನ್ಯ ಅಪವರ್ತನಗಳಾದವು ಇದರಲ್ಲಿ ಎಚ್ ಸಿ ಎಫ್ ಎಷ್ಟು ಅಂತ ನೀವು ನೋಡಿದ್ರೆ ಈ ಎಲ್ಲ ಸಾಮಾನ್ಯ ಅಪವರ್ತನಗಳ ಗುಣಲಬ್ಧವೇ ಆಗಿದೆ ಮಹತ್ತರ ಸಾಮಾನ್ಯ ಅಪವರ್ತನ ನೋಡಿದ್ರೆ ಈ ಮೂರು ಏನು ಕಾಮನ್ ಫ್ಯಾಕ್ಟರ್ ಇದೆ ಇವುಗಳ ಗುಣಲಬ್ಧ ಎರಡೆರಡ್ಲಿ ನಾಲ್ಕು ನಾಲ್ಕು ಮೂರಲಿ ಹನ್ನೆರಡು ಎಚ್ ಸಿ ಎಫ್ ಅಂತ ಹೇಳಿ ನಾವು ಹೇಳ್ತೇವೆ ಯಾಕೆ ಹನ್ನೆರಡು ಎಚ್ ಸಿ ಎಫ್ ಆಗ್ತಾ ಇದೆ ನಾವು ಕಾಮನ್ ಫ್ಯಾಕ್ಟರ್ ಅಲ್ಲಿ ಅತ್ಯಂತ ದೊಡ್ಡ ಕಾಮನ್ ಫ್ಯಾಕ್ಟರ್ ಈಗ ಎರಡು ಮೂರ್ಲಿ ಆರನ್ನ ನೀವು ಮಾತ್ರ ಗುಣಿಸಿದ್ರಿ ಅಂದ್ರೆ ಆರು ಬರುತ್ತೆ ಆರಕ್ಕಿಂತ ಮತ್ತೊಂದು ಸಂಖ್ಯೆ ದೊಡ್ಡದಿದೆ ಅದು ಯಾವುದು ಅಂತ ಹೇಳಿದ್ರೆ ಎರಡು ಮೂರ್ಲಿ ಆರು ಆರ್ ಎರಡುಲಿ ಹನ್ನೆರಡು ಈ ಎಲ್ಲ ಸಂಖ್ಯೆಗಳಿಂದ ಒಂದು ಸಂಖ್ಯೆ ಭಾಗ ಆಗ್ತಾ ಇದೆ ಅಂತ ಹೇಳಿದ್ರೆ ಇವುಗಳ ಗುಣಲಬ್ಧದಿಂದಲೂ ಆ ಸಂಖ್ಯೆ ಭಾಗ ಆಗುತ್ತೆ ನಾವು ಎಚ್ ಸಿ ಎಫ್ನ ಇನ್ನೂ ಒಂದು ರೀತಿಯಲ್ಲಿ ಕಂಡುಹಿಡಿತೇವೆ ಅದು ಯಾವ ರೀತಿ ಅಂತ ನಿಮ್ಗೀಗ ಆಲ್ರೆಡಿ ಗೊತ್ತಿದೆ ಈ ಎರಡು ಸಂಖ್ಯೆಗಳ ಸಾಮಾನ್ಯ ಅಪವರ್ತನಗಳು ಯಾವ್ಯಾವು ಅಂತ ಹೇಳಿ ಗಮನಿಸಿ ಅತ್ಯಂತ ಕಡಿಮೆ ಘಾತವನ್ನ ಹೊಂದಿರುವಂತದ್ದನ್ನ ತೆಗೆದುಕೊಳ್ತೇವೆ ಎರಡರ ಗಾತ ಮೂರು ಎರಡರ ಗಾತ ಎರಡು ಅಂತ ಹೇಳಿದ್ರೆ ಎರಡರ ಗಾತ ಎರಡು ಯಾಕೆಂದ್ರೆ ಇಲ್ಲಿ ಎರಡು ಬಾರಿ ಮಾತ್ರ ಇದೆ ಇಂಟು ಮೂರು ಪುರರ ಅತ್ಯಂತ ಕಡಿಮೆ ಗಾತ್ರ ಅಂದ್ರೆ ಮೂರರ ಗಾತ ಒಂದು ಸಾಮಾನ್ಯವಾಗಿದೆ ಇದೂ ಸಹ ಈ ಒಂದು ವಿಧಾನವೇ ಆಗಿದೆ ಈಗ ನಮಗೆ ಎಚ್ ಸಿ ಎಫ್ ಅನ್ನ ನಾವು ಯಾಕೆ ಕಾಮನ್ ಫ್ಯಾಕ್ಟರ್ಸ್ನ ತೆಗೆದುಕೊಂಡು ಗುಣಿಸಿ ಪಡಿತಾ ಇದ್ವಿ ಹೇಳಿ ಚೆನ್ನಾಗಿ ಅರ್ಥ ಆಗಿದೆ ನಾವು ಇನ್ನೊಂದು ವಿಧಾನದಲ್ಲಿಯೂ ಸಹ ಈ ಎಚ್ ಸಿ ಎಫ್ ಅನ್ನ ಕಂಡು ಇದ್ವಿ ಅದು ಯಾವುದು ಅಂತ ಹೇಳಿ ನೀವು ಗಮನಿಸಿದ್ರೆ ಹಾ ಈ ಎರಡು ಸಂಖ್ಯೆಗಳನ್ನು ಈ ರೀತಿಯಾಗಿ ಬರೆದುಕೊಂಡು ಈ ರೀತಿ ಅಡ್ಡ ರೇಖೆಗಳನ್ನು ಹಾಕ್ಕೊಂಡು ನಾವು ಭಾಗಾಕಾರ ಮಾಡ್ತಾ ಇದ್ವಿ ಭಾಗಾಕಾರ ಮಾಡಿದಾಗ ಈ ಯಾವ ಸಂಖ್ಯೆಗಳು ಸಾಮಾನ್ಯವಾಗಿ ಎರಡು ಸಂಖ್ಯೆಗಳನ್ನು ಭಾಗಿಸ್ತವೆ ಅವುಗಳ ಗುಣಲಬ್ಧವನ್ನು ತೆಗೆದುಕೊಂಡ್ರೆ ಎರಡು ಎರಡ್ಲಿ ನಾಲ್ಕು ನಾಲ್ ಮೂರ್ಲಿ ಹನ್ನೆರಡು ಇದು ಇದರ ಎಚ್ ಸಿ ಎಫ್ ಆಗಿದೆ ಈ ಮೂರು ವಿಧಾನವೂ ಸಹ ಈ ಒಂದು ವಿಧಾನವನ್ನೇ ನಮಗೆ ತಿಳಿಸುತ್ತೆ ಈಗ ಮೂರು ಸಂಖ್ಯೆಗಳಿದ್ರೆ ನೀವು ಮೂರು ಸಂಖ್ಯೆಗಳಿದ್ರೆ ಆ ಸಂಖ್ಯೆಯ ಅಪವರ್ತನಗಳನ್ನು ಪಟ್ಟಿ ಮಾಡಿ ಈ ಒಂದು ವೃತ್ತದಲ್ಲಿ ನೀವು ರೆಪ್ರೆಸೆಂಟ್ ಮಾಡಿದ್ವಿ ಅಂತ ಹೇಳಿದ್ರೆ ಈ ಮೂರು ವೃತ್ತಗಳು ಛೇದಿಸುವಂತಹ ಒಂದು ಭಾಗ ಆ ಮೂರು ಸಂಖ್ಯೆಗಳ ಸಾಮಾನ್ಯ ಅಪವರ್ತನವೂ ಹೌದು ಆ ಸಾಮಾನ್ಯ ಅಪವರ್ತನಗಳ ಗುಣಲಬ್ಧ ಆ ಮೂರು ಸಂಖ್ಯೆಗಳ ಎಚ್ ಸಿ ಎಫ್ ಆಗುತ್ತೆ ಈ ಥರದೊಂದು ಉದಾಹರಣೆಯನ್ನು ತೆಗೆದುಕೊಂಡು ನೀವೇ ಟ್ರೈ ಮಾಡಿ ಅಂತ ಹೇಳ್ತೇನೆ ನಾವು ಎರಡು ಸಂಖ್ಯೆಗಳನ್ನು ನೀಡಿದಾಗ ಅವುಗಳ ಅವಿಭಾಜ್ಯ ಅಪವರ್ತನವನ್ನು ಪಟ್ಟಿ ಮಾಡಿ ಅವುಗಳಲ್ಲಿ ಸಾಮಾನ್ಯ ಅಪವರ್ತನವನ್ನು ತೆಗೆದುಕೊಂಡು ಅವುಗಳನ್ನು ಗುಣಿಸಿದಾಗ ನಮಗೆ ದೊರಕ್ತಿದ್ದಂತಹ ಎಚ್ ಸಿ ಎಫ್ನ ಬಗ್ಗೆ ನಮಗೆ ಇನ್ನೂ ಚೆನ್ನಾಗಿ ಒಂದು ವಿಷುವಲೈಸೇಷನ್ನು ಸಿಕ್ಕಿದೆ ಮತ್ತು ಅದು ಯಾತಕ್ಕಾಗಿ ನಾವು ಅವಿಭಾಜ್ಯ ಅಪವರ್ತನ ವಿಧಾನವನ್ನು ಬಳಸಿದ್ರೆ ಸುಲಭವಾಗಿ ಎರಡು ಸಂಖ್ಯೆಗಳ ಎಚ್ ಸಿ ಎಫನ್ನು ಪಡಿಬಹುದು ಅನ್ನೋದು ಸಹ ನಮಗೆ ಅರ್ಥ ಆಯಿತು ನಾವು ಯಾಕೆ ಇದೇ ರೀತಿ ದಾಸಾಹವನ್ನು ಸಹ ವಿಜುವಲೈಸ್ ಮಾಡಿ ನೋಡಬಾರ್ದು ಖಂಡಿತವಾಗಿಯೂ ಅದನ್ನು ಇನ್ನೊಂದು ವಿಡಿಯೋದಲ್ಲಿ ನಾವು ವಿಜುವಲೈಸ್ ಮಾಡಿ ನೋಡೋಣ